ಎಲ್ರಿಗೂ ನಮಸ್ಕಾರ ಕಣ್ರಕ್ಕ, ನಾನು ನಿಮ್ ನೋಡು ಸಖಿ ಮಾತಾಡ್ತಾ ಇರೋದು. ಈ ಸಲ ನಮ್ ನೋಡು ಸಖಿಲಿ ಏನೇನು ಹೊಸ ಮಾಹಿತಿ ಬಂದವೆ ಅಂತ ನೋಡ್ಕೋ ಬರವಾ. ಮೊದ್ಲಿಗೆ ನಮ್ ಕಿಯೋನಿಕ್ ಸಂಸ್ಥೆಯವರು ಅವ್ರ ಸಂಸ್ಥೆಯಲ್ಲಿರೋ ಜೀವನ ಕೌಶಲ್ಯ ತರಬೇತಿ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಅಂತ ಬರ್ತಾವ್ರೆ. ಅವ್ರು ಏನ್ ಹೇಳರು ಅಂತ ನೋಡ್ಕೋ ಬಂದ್ಬಿಡವಾ. ನನ್ನ ಹೆಸರು ರಾಜಶೇಖರ್ ಕೆಪಿ ಅಂತ. ನಾನು ಹುಣಸೂರು ಕಿಯೋನಿಕ್ಸ್ ಮುಖ್ಯಸ್ಥರು. ಈ ಕೌಶಲ್ಯ ಕರ್ನಾಟಕ ಅನ್ನೋದು ಸರ್ಕಾರದಿಂದ ಹೊಸದಾಗಿ ಪ್ರಾರಂಭ ಮಾಡಿದಂಥ ಯೋಜನೆ. ಈ ಯೋಜನೆಯಲ್ಲಿ ಏನಾಗ್ತದೆ, ಹುಣಸೂರು ತಾಲೂಕಿನಲ್ಲಿ ಒಂದು 9-10 ಸಾವಿರ ಜನ ಕೌಶಲ್ಯ ತರಬೇತಿ ಇದಕ್ಕೆ ಅಪ್ಲೈ ಮಾಡಿದ್ರು. ಅವ್ರಿಗೆಲ್ಲರಿಗೂ ಯಾರು ಜಿಲ್ಲಾರಲ್ಲಿ ಗಂಡು ಮಕ್ಕಳಾರಲ್ಲಿ 18 ವರ್ಷ ಆಗಿರಬೇಕು, ಇದು ಕಂಡೀಷನ್ಸು. SLC ಪಾಸ್ ಆಗಿರಬೇಕು. ಇಂಥದಕ್ಕೆ ಒಂದು ಕೆಲವೊಂದಿಷ್ಟು ಬಗೆಯ ಕೋರ್ಸ್ಗಳು ನಮ್ಮಲ್ಲಿ ಉಚಿತವಾಗಿ ಸರ್ಕಾರವೇ ನಿಯೋಜಿಸಿ ಮಾಡಿ ಅವರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ತಾ ಇದೆ. ಒಂದು 300 ಬಗೆಯ ತರಬೇತಿಗಳನ್ನು ಆಯೋಜಿಸಿದೆ. ಅದರಲ್ಲಿ ನಮ್ಮ ಕಂಪ್ಯೂಟರ್ಗೆ ಸಂಬಂಧಪಟ್ಟದ ಒಂದು 5-6 ತರಬೇತಿ ನಾವು ಹೇಳ್ಕೊಡ್ತೇವೆ. ಒಂದು ಡೊಮೆಸ್ಟಿಕ್ ಡೇಟಾ ಎಂಟ್ರಿ ಆಪರೇಟರ್, ಅದನ್ನು ಕಲಿತರೆ ಅವರು ಎಲ್ಲೇ ಬೇಕಾದ್ರೂ ಅವರು ಕೆಲಸಕ್ಕೆ ಬೆಂಗಳೂರು ಮತ್ತು ಮೈಸೂರಲ್ಲಿ ಹೋಗ್ಬೋದು. ಮತ್ತು ಇನ್ನೊಂದು IT ಹೆಲ್ಪ್ ಡೆಸ್ಕ್ ಅಂತ ಒಂದು ಕಾರ್ಯಕ್ರಮ ಇದೆ. ಆಮೇಲೆ ಇನ್ನೊಂದು ಏನಿದೆ, ವೆಬ್ ಡಿಸೈನಿಂಗ್ ಅನ್ನೋದೊಂದು ಪ್ರೋಗ್ರಾಮ್ ಇದೆ. ಸೊ ಈ ಥರ ಒಂದು ಕೆಲವೊಂದಿಷ್ಟು ಕೋರ್ಸ್ಗಳು ವಿದ್ಯಾರ್ಥಿಗಳು ತುಂಬ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಅವರು ಕೆಲಸಕ್ಕೆ ಹೋಗೋಂಥ ಅನುಕೂಲ ಆಗೋಂಥ ಕೋರ್ಸ್ಗಳನ್ನು ಈ ಕೌಶಲ್ಯ ಕರ್ನಾಟಕದಲ್ಲಿ ಉಚಿತವಾಗಿ ಸರ್ಕಾರ ಯೋಜನೆ ಹಾಕೊಳ್ಳುತ್ತೆ. ವೆಬ್ಸೈಟಲ್ಲಿ ಹೋಗಿ ಅವ್ರ ಹೆಸರನ್ನು ನೋಂದಾಯಿಸ್ಕೋಬೇಕು. ಈಗ ನೋಂದಾಯಿಸ್ಕೊಳ್ಳದೇ ಇರೋರಿಗೂ ಅವರು ಮುಂದೆ ಕಲಿತೀನಿ ಅಂತಂದರೆ ಆ ಒಂದು ಅವರ ಆಧಾರ್ ಕಾಪಿ ಮತ್ತು ಅವ್ರು ಏನು SLC ಕ್ವಾಲಿಫಿಕೇಷನ್ ಮಾಡಿರ್ತಾನೆ ಆ ಕಾಪಿಯನ್ನು ಇಟ್ಕೊಂಡು ಬಂದರೆ ನೋಂದಾಯಿಸಿಕೊಟ್ಟು ಅವರಿಗೆ ಟ್ರೈನಿಂಗ್ ಸಹ ಕೊಡ್ತೇವೆ. ಜನರಲ್ಲಾಗಿ ಅಡ್ಮಿಷನ್ಸ್ ಮಾಡ್ಕೊಳ್ತೀವಿ ಅಂತಂದರೂ ಸಹ ನಮ್ಮಲ್ಲಿ ಅಡ್ಮಿಷನ್ಸ್ 365 ಡೇಸ್ ನಮ್ಮ ಕ್ಯೂನಿಕ್ ಸೆಂಟರ್ ತೆರೆದಿರುತ್ತೆ. ಅವ್ರಿಗೆ ನಿಮ್ಮ ಜನರಲ್ ಅಡ್ಮಿಷನ್ಸ್ ಸಹ ಮಾಡ್ಕೊಳ್ತೇವೆ. SLC ಕ್ವಾಲಿಫಿಕೇಷನ್ಸ್ ನಮ್ಮ ಜನರಲ್ ಆಗಿರಲಿ ಪ್ರತಿಯೊಂದಕ್ಕೂ ಅದು ಮಸ್ಟ್ ಅಂಡ್ ಶುಡ್ SLC ಆಗಿರಬೇಕು. ಒಂದು ಬ್ಯಾಚ್ಗೆ 30 ಜನ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಈಗ ಒಂದು ಡೇಟಾ ಎಂಟ್ರಿ ಆಪರೇಟರ್ ಅಂತ ಒಂದು ಕೋರ್ಸ್ಗೆ 30 ಜನಕ್ಕೆ ಮಾತ್ರ ಒಂದು ಟ್ರೈನಿಂಗ್ ಕೊಡೋದಿದೆ. ಹಾಗಾಗಿ ನಮ್ಮಲ್ಲಿ ಸೌಲಭ್ಯ ನೋಡಿಕೊಂಡು ಅದು ಪ್ರತಿ ಏನದು 400 hours, 300 hours ಅಂತ ಇರುತ್ತೆ ಒಂದು ಕೋರ್ಸ್ಗೆ. ಅದು ಮುಗಿದ ನಂತರ ಮತ್ತೆ ಇನ್ನೊಂದು ಬ್ಯಾಚ್ ಪ್ರಾರಂಭ ಆಗ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ಒಂದು ಸತ ಎನ್ರೋಲ್ ಮಾಡಿದರೆ ಅವನು ಜಿನ್ಯೂನ ಕಲೀಲೇಬೇಕು ಅಂತಂದಾಗ ಅವನು ಈ ಬ್ಯಾಚಲ್ಲ ಮುಂದಿನ ಬ್ಯಾಚಲ್ಲ ಸರ್ ಅವ್ರಿಗೆ ಅವಕಾಶ ಸಿಗ್ತದೆ. ಹಾಗಾಗಿ ಉಚಿತವಾಗಿ ಟ್ರೈನಿಂಗ್ ಇರುತ್ತೆ. ವಿತ್ ಸ್ಟೈಫಂಡ್ಸ್ ಏನಿದೆ ಅದು ಸರ್ಕಾರ ಏನಾರ ಅನೌನ್ಸ್ ಮಾಡಿದ್ರೆ ಆ ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ ಅವ್ರ ಅಕೌಂಟಿಗೆ ಹೋಗ್ತಕ್ಕಂಥ ಇದೊಂದು ಪ್ರೋಗ್ರಾಮ್. ನಮಗೆ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟಾಗ ಆ ಯೂಸರ್ ನೇಮ್ ಪಾಸ್ವರ್ಡಲ್ಲಿ ಯಾರು ಹುಣಸೂರು ತಾಲೂಕಿನಾದಂಥ ಅಭ್ಯರ್ಥಿಗಳು ಎನ್ರೋಲ್ ಮಾಡಿರ್ತಾರೆ ಅಷ್ಟು ಡೇಟಾಸು ನಮ್ಮ ಹತ್ರ ಇರುತ್ತೆ. ಆ ಡೇಟಾಸ್ಗೆ ನಾವು ಕಾಲ್ ಮಾಡ್ತೇವೆ. ಕಾಲ್ ಮಾಡಿ ಆ ಕ್ಯಾಂಡಿಡೇಟು ಬಂದಾಗ ಆ ಕ್ಯಾಂಡಿಡೇಟ್ನ ಕೇಳಿ ಅವ್ನಿಗೆ ಯಾವ ಕೋರ್ಸ್ ಅನುಕೂಲ ಆಗುತ್ತೆ ಅಂತ ಅವನಿಗೆ ಸೂಚಿಸಿ ಅವನಿಗೆ ಟ್ರೈನಿಂಗ್ಗೆ ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ. ಹೇಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ ಅಂದರೆ ಎನ್ರೋಲ್ ಆಗಿರ್ತಕ್ಕಂಥ ಹುಣಸೂರಿನ ಅಷ್ಟು ವಿದ್ಯಾರ್ಥಿಗಳು ಕಿಯೋನಿಕ್ಸ್ ಈಗೇನಿದ್ದೀವಿ ಅದಕ್ಕೆ ಮಾನ್ಯತೆ ಪಡೆದಿದ್ದೀವಿ. ನಾವು ಅದಕ್ಕೆ ಟ್ರೈನಿಂಗ್ ಕೊಡೋದಕ್ಕೆ ಮಾತ್ರ ಅರ್ಹತೆ ಪಡೆದಿರ್ತೀವಿ. ಯಾರು ಈ ಏನು ನಮ್ಮಲ್ಲಿ ಎನ್ರೋಲ್ ಆಗಿರ್ತಾರಲ್ಲ ಕ್ಯಾಂಡಿಡೇಟ್ಸು ಅವ್ರಿಗೆ ನಾವು ಟ್ರೈನಿಂಗ್ ಕೊಡೋದಕ್ಕೆ ನಮ್ಮ ಕಿಯೋನಿಕ್ಸ್ ಒಂದು. ನಮ್ಮಲ್ಲಿ ಆಯ್ಕೆ ಆದಂಥ ಅಭ್ಯರ್ಥಿಗಳು ಗಂಡು ಮಕ್ಕಳು ಹೆಣ್ಮಕ್ಳಿಗೆಲ್ಲ ನಾವು ಒಟ್ಟಿಗೆ ತರಬೇತಿಯನ್ನು ಒಂದು ಬ್ಯಾಚ್ ವೈಸಲ್ಲಿ ಕೊಡ್ತೇವೆ. ಆ ಬ್ಯಾಚ್ ವೈಸಲ್ಲಿ ಟ್ರೈನಿಂಗ್ ಕೊಡಬೇಕು ಅಂತಂದಾಗ ಮಹಿಳೆಯರು ಇರ್ತಾರೆ, ಹುಡುಗಿರುಗಳಿಗೆ ಕಂಫರ್ಟಬಲ್ ಫೀಲಿಂಗ್ ಆಗೋಂಗೆ ನಮ್ಮಲ್ಲಿ ಸ್ಟಾಫ್ ಎಲ್ಲ ಲೇಡೀಸ್ ಸ್ಟಾಫ್ ಸಹ ಹೊಂದಿರುತ್ತೆ. ಜೊತೆಗೆ ನಮ್ಮ ಕ್ಯೂನಿಕ್ಸ್ ವತಿಯಿಂದ ನಾವು ಪ್ರತಿ ಲ್ಯಾಬು ಮತ್ತು ಇದೆಲ್ಲ CCTV ಒಳಪಟ್ಟಿರ್ತದೆ. ನಮ್ಮ ಕ್ಯೂನಿಕ್ಸಿಂದ ಅದೊಂದು ಖಾತ್ರಿ ಅಂತ ಕೊಡ್ಬೋದು, ಯಾವುದೇ ಸಮಸ್ಯೆ ಅಂತೂ ಹೆಣ್ಮಕ್ಳಿಗೆ ಇಲ್ಲಿ ಆಗೋದಿಲ್ಲ ಅಂತ. ಈಗ ನಾನಪ್ಪ ನಾನು SLC ಮಾಡಿಲ್ಲ, SLC ನಾನು ಮಾಡಿರೋದೆ 7-8 ಕ್ಲಾಸು, ನಾನು ಕಂಪ್ಯೂಟರ್ ಕಲಿಬೋದ, ಆಸಕ್ತಿ ಇದ್ದರೆ ಸಾಕು ಅವರು ನಾವು ಕಂಪ್ಯೂಟರ್ಸ್ ಅವ್ರಿಗೋಸ್ಕರನೇ 1-3 ಗಂಟೆ ಅವಧಿಯಲ್ಲಿ ನಾನು ಹೇಳ್ಕೊಡ್ತೇವೆ. ಇದು ಅಪ್ಡೇಟ್ ಆಗ್ತಾ ಇರುತ್ತೆ ನಮ್ಮ ಸಂಸ್ಥೆ. ಅಡ್ಮಿಷನಲ್ಲಿ ಇವತ್ತು ERP ವಸ್ತು ವ್ಯವಸ್ಥೆ ಮಾಡಿದ್ದೇವೆ, ಎಕ್ಸಾಮಿನೇಷನ್ ಆನ್ಲೈನ್ ವ್ಯವಸ್ಥೆ ಆಗಿದೆ, ಸರ್ಟಿಫಿಕೇಟ್ ಸಹ ಸೊ ಅದು ಒಂದು E-Certificate ಅಂತ ಸಿಗ್ತದೆ. ಆ್ಯಂಡ್ ದೆನ್ ಯಾವುದೇ ನಮ್ಮಲ್ಲಿ ಕ್ಯೂನಿಕ್ ಸರ್ಟಿಫಿಕೇಟ್ ಪಡೆದ್ರೆ ಅದನ್ನು ಡ್ಯೂಪ್ಲಿಕೇಟ್ ಮಾಡೋಕ್ಕಾಗಲ್ಲ. ಆಮೇಲೆ ಅದನ್ನು ಯಾರೂ ಸಹ ಅದನ್ನು ಮಾಲ್ ಫಂಕ್ಷನ್ಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸರ್ಟಿಫಿಕೇಟ್ ತುಂಬ ಅನುಕೂಲ ಆಗುತ್ತೆ. ಕ್ಯೂನಿಕ್ ಸರ್ಟಿಫಿಕೇಟ್ ತೊಗೊಂಡ್ರೆ ಅವರಿಗೆ ಉದ್ಯೋಗ 100% ಗ್ಯಾರಂಟಿ ಅಂತ ಆಗುತ್ತೆ. ಜೀವನ ಕೌಶಲ್ಯ ಯೋಜನೆ ಬಗ್ಗೆ ತಿಳ್ಕೊಂಡಂಗಾಯ್ತು ಅಂತಿದ್ದೀರಾ? ಹಂಗಾರೆ ಈ ತರಬೇತಿಗೆ ಹೆಂಗ್ ಅರ್ಜಿ ಹಾಕೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಅದ್ರ ಬಗ್ಗೆ ತಿಳ್ಸ್ಕೊಡಕ್ಕೆ ಅಂತಲೇ ನಮ್ ಸರ್ ಬತ್ತವ್ರೆ, ಬನ್ನಿ ನೋಡ್ಕೊ ಬಂದ್ಬಿಡವಾ. ನನ್ನ ಹೆಸರು ಪೂರ್ಣೇಶ್ ಅಂತ ಹೇಳಿ.
ಕ್ಯೂನಿಕ್ಸ್ ಹುಣಸೂರು ತರಬೇತಿ ಸಂಸ್ಥೆಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಹಾಗೂ ಕಂಪ್ಯೂಟರ್ ತರಬೇತುದಾರನಾಗಿ ನಾನು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೇನೆ. ಕೌಶಲ್ಯ ಕರ್ನಾಟಕ ತರಬೇತಿ ಅನ್ನೋದೇನಿದೆ, ಸೊ ಇದಕ್ಕೆ ಅರ್ಜಿಯನ್ನು ನೀವು ಹಾಕ್ತೀನಿ ಅಂತ ಹೇಳೋದಾದರೆ, ಮೊದಲನೇದಾಗಿ ಅದಕ್ಕೆ ಒಂದು ವೆಬ್ಸೈಟ್ ಇದೆ, ಆ ವೆಬ್ಸೈಟನ್ನು ನೀವು ಲಾಗಿನ್ ಆಗಬೇಕಾಗತ್ತೆ. kaushalkar.com ಅಂತ ಹೇಳಿ ಕರಿತೇವೆ. ಆ ವೆಬ್ಸೈಟನ್ನು ನೀವು ಲಾಗಿನ್ ಆದ ನಂತರದಲ್ಲಿ ಅಲ್ಲಿ ಟ್ರೈನಿ ರಿಜಿಸ್ಟ್ರೇಷನ್ ಅಂತ ಹೇಳಿ ಒಂದು ಆಪ್ಷನ್ ಇದೆ, ಅದನ್ನು ಆಯ್ಕೆ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ಫಾರಮ್ ಸಿಗುತ್ತೆ. ಆ ಅಪ್ಲಿಕೇಶನ್ ಫಾರಮ್ನಲ್ಲಿ ಆ ದಾಖಲೆಗಳು ಏನೇನು ಕೇಳ್ತಾನೆ ನಿಮಗೆ, ಅವುಗಳನ್ನು ನೀವು ಫಿಲ್ ಮಾಡೋದ್ರ ಮೂಲಕ ಅರ್ಜಿಯನ್ನು ಹಾಕ್ಬೋದು. ದಾಖಲೆಗಳು ಏನೇನು ಬೇಕು ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕು ಅಂತ ಹೇಳೋದಾದರೆ, ಇಲ್ಲಿ ಯಾವುದೇ ಸಾಫ್ಟ್ ಕಾಪಿಗಳನ್ನ ಕೊಡೋ ಅವಶ್ಯಕತೆ ಇಲ್ಲ, ಬದಲಾಗಿ ನಾವು ಅಲ್ಲಿ ಕೇಳುವಂಥ ಮಾಹಿತಿಗಳನ್ನು ಪೂರ್ತಿಯಾಗಿ ತಿಳಿಸಬೇಕಾಗ್ತದೆ. ಅದು ಹೆಸರಾಗಿರ್ಬೋದು, ಅಥವಾ ದೂರವಾಣಿ ಸಂಖ್ಯೆ ಆಗಿರ್ಬೋದು, ಅಥವಾ ಇಮೇಲ್ ಐಡಿ ಆಗಿರ್ಬೋದು. ಇಲ್ಲಿ ದೂರವಾಣಿ ಸಂಖ್ಯೆ ಮತ್ತು ಇಮೇಲ್ ಐಡಿ ಎರಡು ಕಡ್ಡಾಯವಾಗಿರುತ್ತೆ, ಮತ್ತು ಆಧಾರ್ ನಂಬರ್ ಕೂಡ ಬೇಕಾಗತ್ತೆ. ಇಲ್ಲಿ ವಿದ್ಯಾರ್ಹತೆ ಇಲ್ಲದೆ ಇರೋರಿಂದ ಹಿಡಿದು ಯಾವುದೇ ವಿದ್ಯಾರ್ಹತೆ ಮಾಡಿದವ್ರಿಗೂ ಕೂಡ ಬೇರೆ ಬೇರೆ ರೀತಿಯ ಕೋರ್ಸ್ಗಳನ್ನು ಅವ್ರು ಕೊಟ್ಟಿದ್ದಾರೆ. ನೀವು ಆಯ್ಕೆ ಮಾಡಿದಂಥ ಕೋರ್ಸ್ ಏನಿದೆ ಅದಕ್ಕೆ ನಿರ್ವಹಣೆಯಾಗಿ ನಿಮಗೆ ತರಬೇತಿಗಳನ್ನ ಮುಂದೆ ನೀಡಲಾಗುತ್ತೆ ನಿಮಗೆ ಆಯ್ಕೆ ಆದ ನಂತರದಲ್ಲಿ. ಹಾಗೆ ಒಬ್ಬ ವ್ಯಕ್ತಿ ಗರಿಷ್ಠ 5 ಕೋರ್ಸ್ಗಳನ್ನ ಆಯ್ಕೆ ಮಾಡುವಂಥ ಒಂದು ಅವಕಾಶವನ್ನು ಆ ವೆಬ್ಸೈಟ್ನಲ್ಲಿ ನಿಮಗೆ ನೀಡಿದ್ದಾರೆ. ಆ 5ರಲ್ಲಿ ಯಾವುದಾದ್ರು ಒಂದು ಆಯ್ಕೆ ಮಾಡಿದಂಥ ಕೋರ್ಸ್ಗೆ ನಿಮಗೆ ಮುಂದೆ ತರಬೇತಿಯನ್ನು ನೀಡಲಾಗ್ತದೆ. ಸರಿ ಹೇಳ್ದಂಗೆ ದಾಖಲಾತಿಗಳನ್ನ ತಗೊಂಡು ನಾವೇ ತರಬೇತಿಗೆ ಸೇರ್ಕೊಳವ ಅಲ್ವಾ? ಹಂಗಾರೆ ಬನ್ನಿ, ಈ ತರಬೇತಿಗೆ ಸೇರ್ಕೊಂಡು ನಮ್ಮ ಜೀವನನ ನಾವೇ ರೂಪಿಸ್ಕೊಂಡಿವಿ ಅಂತ ನಮ್ಮ ಅಕ್ಕತೀರು ಹೇಳ್ದವ್ರೆ, ಅವ್ರೇನು ಹೇಳೋರು ಅಂತ ನೋಡ್ಕೊ ಬರವ ಅಲ್ವಾ? ನನ್ನ ಹೆಸರು ಬರ್ಕತ್ ನಿಶಾ ಅಂತ, ಆ್ಯಂಡ್ ಪೋಸ್ಟು ಎರಳಿ ಕಾವಲಿಯಲ್ಲಿ ವಾಸವಾಗಿದ್ದೀನಿ. ನನ್ನ ಹೆಸರು ಶಿಲ್ಪ, ನಾನು ಆ್ಯಂಡ್ ಪೋಸ್ಟ್ ಎರಳಿ ಕಾವಲಲ್ಲಿದ್ದೀನಿ. ನಾನು ಧರ್ಮಸ್ಥಳ ಸಂಘದಲ್ಲಿದ್ದೀನಿ. ಮಾಹಿತಿ ಕೇಂದ್ರದಿಂದ ಕೌಶಲ್ಯ ಕರ್ನಾಟಕದ ಬಗ್ಗೆ ತಿಳಿಸಿದ್ರು, ಅಲ್ಲಿಂದ ನಾವು ಟೈಲರಿಂಗ್ ತರಬೇತಿನ ಪಡ್ಕೊಂಡ್ವಿ. ನಾನು ಕೌಶಲ್ಯ ಕರ್ನಾಟಕದಿಂದ ಟೈಲರಿಂಗ್ ತರಬೇತಿ ಪಡಿತಾ ಇದ್ದೀನಿ. ನನಗೆ 8 ಪಾಪ ಇರೋದ್ರಿಂದ ಬೇಡ, ಫಸ್ಟು ಹೋಗ್ಬೇಡ ಅಂತ ಹೇಳಿದ್ರು. ಆಮೇಲೆ ಅವರೇ ಹೆಲ್ಪ್ ಮಾಡಿದ್ರು, ಅವ್ರ ಪಾಪನ ನೋಡಿಕೊಂಡು ಟೈಲರಿಂಗ್ ತರಬೇತಿಗೆ ಬಿಟ್ಟು ಬರ್ತಾಯಿದ್ರು. ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ, ನಾಷ್ಟ ಕೆಲಸ ಮುಗಿಸಿ, ಮಕ್ಕಳನ್ನು ಸ್ಕೂಲ್ಗೆ ಕಳಿಸಿ, ಮತ್ತು ಅಡುಗೆ ಮಾಡಿ, ಮನೇಲಿ ಏನಿದೆ ಕೆಲಸ ಎಲ್ಲ ಮುಗಿಸಿ, ಅಲ್ಲಿ ಹೋಗಿ ನಾವು ಊಟ ತಗೊಂಡು ಹೋಗಬೇಕು. ಬಾಕ್ಸಿಗೆ ಹಾಕ್ಕೊಂಡು ಊಟನ ತಗೊಂಡೋಗಿ ನಾವು ಅಲ್ಲಿ ಎಲ್ಲ ಸೇರಿ ಊಟ ಮಾಡಿ, ನಮ್ಮ ಕೆಲಸ ಏನಿದೆ ಅಲ್ಲಿ ಅದನ್ನು ಕಲ್ತ್ಕೊಂಡು ನಾವು ಅಲ್ಲಿಂದ 4 ಹಿಂತಿರುಗ್ತಾಯಿದ್ದೋ. ಅದೇ ಮಕ್ಕಳಿಗೆ ಓದೋಕ್ಕೆ ತೊಂದರೆ ಆಗುತ್ತೆ ಅಂತ ಮೊದಲು ಬೇಡ ಅಂತ ಹೇಳ್ತಾಯಿದ್ರು. ಆಮೇಲೆ ನಾವೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ನಡೀತಿದ್ದಾಗ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ನಡೆಸ್ಕೊಂಡು ಹೋಗ್ತಾ ಇರುವಾಗ ಏನೂ ಹೇಳಿಲ್ಲ, ಅವರು ಸಹಾಯ ಮಾಡಿದ್ರು. ಅಂದರೆ ಮನೇಲಿ ಚಿಕ್ಕ ಪುಟ್ಟ ಕೆಲಸ ಇದ್ದರೆ ಮಾಡಿಕೊಡ್ತಾಯಿದ್ರು, ನಮಗೆ ಸಹಾಯ ಮಾಡ್ತಾಯಿದ್ರು. ಮಕ್ಕಳದ್ದು ಏನಾದರೂ ಮನೆ ಕೆಲಸ ಇದ್ದರೆ ಮಾಡಿ ಮುಗಿಸ್ಬಿಟ್ಟು ಬೇಗ ಹೋಗೋದು, ಅಲ್ಲಿಂದ ಹಿಂತಿರುಗಬೇಕಲ್ಲ ಅಂತ ಆ ಟೈಮಲ್ಲಿ ಅವ್ರು ಕರ್ಕೊಂಡೋಗಿ ಬಿಡೋದು, ಅಲ್ಲಿಂದ ಕರ್ಕೊಂಡು ಬರೋದು, ಅದೆಲ್ಲ ಮಾಡಿದ್ದಾರೆ. ಅದು ಮುಂದೆ ಹೆಲ್ಪ್ ಆಗುತ್ತೆ ನಮಗೆ, ಮನೇಲೆ ಕೂತಿದ್ರೆ ಏನೂ ಮಾಡೋಕ್ಕಾಗಲ್ಲ, ಹೊರಗಡೆ ಹೋಗಿ ಕಲಿತು ಬಂದು ನಮಗೆ ಯೂಸ್ ಆಗುತ್ತೆ. ಏನಾದರೂ ಏನಾದರೂ ಸಣ್ಣದಾಗಿ ಮಾಡಿದ್ರು ಹೆಲ್ಪ್ ಆಗುತ್ತೆ. ಮತ್ತು ನಮಗೆ ನಾವೇ ಏನಾದರೂ ಬಟ್ಟೆ ಹೊಲ್ಕೊಬೋದು, ಯಾರಿಗೂ ಕಾಯಬೇಕಾಗಿಲ್ಲ. ಅದಕ್ಕೆ ತರಬೇತಿ ಸೆಂಟ್ರಿಗೆ ಹೋಗಿ ಕಲಿತಾ ಇದ್ದೀನಿ. ಮೊದಲು ನಮಗೆ ಏನು ಹೊಲಿಗೆ ಅಂದರೆ ಏನು ಗೊತ್ತಿರಲಿಲ್ಲ, ಮಿಷಿನ್ ಬಗ್ಗೆನೂ ನಮ್ಗೆ ಗೊತ್ತಿರಲಿಲ್ಲ. ಅಲ್ಲಿ ಹೋದ್ಮೇಲೆ ಮಿಷಿನ್ನು ಹೊಲಿಗೆ ಅದು ಹೊಲಿಬೇಕು, ಅದನ್ನು ಕಲಿಬೇಕು, ಕಟಿಂಗ್ ಮಾಡಬೇಕು, ಎಲ್ಲ ನಮಗೂ ಆಸಕ್ತಿ ಬಂತು. ಹೊರಗಡೆ ಹೋದ್ರೇ ಏನಾದರೂ ಸಾಧನೆ ಮಾಡೋಕ್ಕಾಗೋದು ಅಂತ ನಮಗೂ ಛಲ ಬಂದಿದೆ. ಅವ್ರನ್ನೆಲ್ಲ ನೋಡಿದ್ಮೇಲೆ ನಾವು ಏನಾದರೂ ಮಾಡಬೇಕು, ಮೇಡಮ್ ರೀತಿ ನಾವು ಕಲಿತು ನಾವು ಒಂದು ಸೆಂಟ್ರ್ ಓಪನ್ ಮಾಡಬೇಕು, ಆ ಥರ ಏನಾದರೂ ಮನಸ್ಸಲ್ಲಿ ಬಂದಿದೆ. ಅದಕ್ಕೆ ನಾವು ಅಲ್ಲಿ ಹೋದ್ಮೇಲೇ ನಾವು ಇದಾಗಿರೋದು. ಕೌಶಲ್ಯ ಕರ್ನಾಟಕದ ಬಗ್ಗೆ ಹೇಳೋದು ಅಂದರೆ ತುಂಬ ಹೆಲ್ಪ್ ಇದೆ, ಟೈಲರಿಂಗ್ ಮಾತ್ರ ಅಲ್ಲ, ಕಂಪ್ಯೂಟ್ರು ಮತ್ತು ಬೇರೆ ಬೇರೆ ಟ್ರೈನಿಂಗ್ಗೆಲ್ಲ ಕೊಡ್ತಾರೆ. ಅಲ್ಲಿ ಹೋಗಿ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಅವರು ಯಾವ್ಯಾವ ಟ್ರೈನಿಂಗ್ ಮಾಡೋಕ್ಕಾಗುತ್ತೆ ಮಾಡಿ, ಅದನ್ನು ಸುಮ್ಮನೆ ಇರೋದೆಲ್ಲ ಮಾಡಿಬಿಟ್ಟು ಅದನ್ನು ಉಪಯೋಗಿಸ್ಕೊಬೇಕು ಅಂತ ಹೇಳ್ತೀನಿ. ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಹೊಸ ಫ್ರೆಂಡ್ಸ್ ಸಿಕ್ಕಿದ್ರು, ನಮಗೊಂದು ಅನುಭವ ಆಯಿತು, ಏನಾದರೂ ಕಲಿಬೇಕು, ನಾವೇನಾದರೂ ಸಾಧನೆ ಮಾಡಬೇಕು. ಮನೇಲಿದ್ದು ಏನು ಲಾಭ ಇಲ್ಲ, ಹೊರಗಡೆ ಬಂದ್ರೇ ಎಲ್ಲ ಕಲಿಯೋಕ್ಕಾಗೋದು, ಆ ಥರ ಗೊತ್ತಾಗಿ ನಾವು ಟೈಲರಿಂಗ್ ಕಲಿತು ಏನಾದರೂ ಮಾಡೋದ ಅಂತ ನಮ್ಮ ಮನಸ್ಸಲ್ಲಿ ಬಂದು ನಾವು ಟೈಲರಿಂಗ್ ಕಲ್ತ್ಕೊಂಡು ನಮ್ಮ ಸರ್ಟಿಫಿಕೇಟು ಕೊಟ್ಟಿದ್ದಾರೆ. 45 ಆದ ಮೇಲೆ ನಮ್ಮ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇದಕ್ಕೆ ಎಜುಕೇಷನು ಅಂದರೆ 6ನೇ ಕ್ಲಾಸಿಂದ ಮೇಲ್ಗಡೆ ಇರಬೇಕು, ಮತ್ತು ಏಜ್ ಲಿಮಿಟೆಡ್ ಅಂದರೆ 18 ವರ್ಷದಿಂದ 35 ವರ್ಷದೊಳಗಿನ ಎಲ್ಲ ಮಹಿಳೆ ಪುರುಷರಿಗೂ ಹೋಗ್ಬೋದು, ಹೋಗಿ ತರಬೇತಿ ಪಡ್ಕೊಬೋದು. ಕೌಶಲ್ಯ ಕರ್ನಾಟಕದಲ್ಲಿ ಅಮೌಂಟ್ ಅವರೇ ಕೊಟ್ಟು ನಮಗೆ ಕಲಿಸ್ತಾ ಇದ್ದಾರೆ, ಆದರೂ ಇಂಟ್ರೆಸ್ಟ್ ಇದೆ ನಮಗೆ ಹೋಗಬೇಕು. ಅಲ್ಲಿ 25 ಮಹಿಳೆಯರು ಪುರುಷರು ಎಲ್ಲ ಸೇರಿ ಬರ್ತಾರೆ. ಅವರು ಮೇಡಮ್ ತುಂಬ ಅಡ್ಜಸ್ಟ್ ಮಾಡ್ಕೋತಾರೆ ನಮಗೆ, ಈ ಥರ ಹೇಳ್ಕೊಡಿ, ಈ ಟೈಮಲ್ಲಿ ನಾನು ಇದನ್ನು ಕಲ್ತ್ಕೊಂಡಿಲ್ಲ, ಇನ್ನೊಂದು ಟೈಮಲ್ಲಿ ನಾನು ಹೋಗಿ ಹೇಳಕ್ಕೆ ಕೇಳಿದ್ರು ನಮಗೆ ಮೇಡಮ್ ಅದನ್ನು ಕಲಿಸ್ಕೊಡ್ತಾರೆ. ಆ ಥರ ನಾವು ದುಡ್ಡು ಕೊಟ್ಟು ಕಲಿಯೋ ಕಡೆ ಆ ಟೈಮಿಂಗಲ್ಲೇ ಫಿಕ್ಸ್ ಆದ ಕಡೆನೆ ನಾವು ಕಲಿಬೇಕು, ಅವ್ರು ಹೇಳಿದ್ದನ್ನು ನಾವು ಕೇಳಬೇಕು, ಆ ರೀತಿ ಇರುತ್ತೆ. ಕೌಶಲ್ಯ ಕರ್ನಾಟಕದಲ್ಲಿ ಆ ರೀತಿ ಏನು ಇಲ್ಲ, ಅದೇ ನಾವು ಹೇಳಿದ್ದನ್ನೆಲ್ಲ
ಅವರು ಕ್ಲೀನಾಗಿ ಹೇಳ್ಕೊಡ್ತಾರೆ ನಮಗೆ. ಒಬ್ಬರ ದುಡಿಮೆಯಿಂದ ಏನು ಇದು ಮಾಡೋಕ್ಕಾಗೋದಿಲ್ಲ, ಆದರೆ ಇಬ್ಬರು ಏನಾದರೂ ಕೆಲಸ ಮಾಡಿದ್ರೆ ಒಂದು ಹೆಲ್ಪ್ ಆಗುತ್ತೆ. ಅಕಸ್ಮಾತ್ ಒಂದು 10 ರೂಪಾಯಿ ಅದು ಸಿಕ್ಕಿದ್ರೂ ಮುಂದೆ ಮನೇಲಿ ಏನಾದರೂ ಹೆಲ್ಪ್ಗೋ ತರಕಾರಿಗೋ ಅಥವಾ ಇನ್ನೇನಾದರೂ ಸಾಮಾನಿಗೂ ಬೇಕಾಗುತ್ತೆ. ಅದಕ್ಕೆ ಇಬ್ಬರು ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಮಹಿಳೆಯರಿಗೆ ಎಲ್ಲರಿಗೂ ನಾನು ಏನು ಹೇಳಬೇಕಂದ್ರೆ, ಸಂಘದ ಮೂಲಕ ನಮಗೆ ಮಾಹಿತಿ ಕೇಂದ್ರದಿಂದ ನಾವು ಮಾಹಿತಿ ಪಡ್ಕೊಂಡು ಈಗ ಟೈಲರಿಂಗ್ ಹೆಂಗೆ ಕಲ್ತ್ಕೊಂಡೆ ಅದೇ ರೀತಿ ನೀವು ಮಾಹಿತಿಗಳನ್ನ ಪಡ್ಕೊಂಡು ನೀವು ಏನಾದರೂ ಸಾಧನೆ ಮಾಡಬೇಕು. ಮಾಡಿದ್ರೇ ನಮ್ಮ ಮನೇಲಿ ನಾವೇನು ಸಾಧನೆ ಮಾಡೋಕ್ಕಾಗಲ್ಲ, ಹೊರಗಡೆ ಹೋದ್ರೇ ಎಲ್ಲ ಸಾಧನೆನೂ ಮಾಡೋಕ್ಕಾಗೋದು. ಆದರೆ ಹೆಂಗಸರು ಅಂತ ಮನೇಲಿ ಕೂತ್ರೆ ಏನೂ ಮಾಡೋಕ್ಕಾಗಲ್ಲ, ನಾವು ಮುಂದೆ ಬಂದ್ರೇ ಎಲ್ಲನೂ ಸಾಧನೆ ಮಾಡೋಕ್ಕಾಗೋದು. ಅದೇ ರೀತಿ ನೀವು ಹೊರಗಡೆ ಹೋಗಿ ಸಂಘದಲ್ಲಿ ಸೇರಿ ಮಾಹಿತಿ ಪಡ್ಕೊಂಡು ನೀವು ಸಾಧನೆಗಳನ್ನು ಮಾಡಬೇಕು ಅಂತ ಕೋರ್ತೀನಿ. ನೋಡಿದ್ರಲ್ಲ, ನಾವೂ ಈ ಥರ ತರಬೇತಿಗಳನ್ನ ಪಡ್ಕೊಳ್ಳೋ ಕಡೆಗೆ ಯೋಚನೆ ಮಾಡವ ಅಂತ ಹೇಳ್ತಾ ಪದ ಕೇಳೋ ಟೈಮ್ ಆಯ್ತು ಅಂತಂದ್ರ ಬನ್ನಿ ಹಂಗಾರೆ, ನಮ್ಮ ಆಡಿ ಮಕ್ಳು ಆಡಿರೋ ಹಾಡು ಕೇಳ್ಕೊ ಬಂದೇ ಬಿಡವ. ನನ್ನ ಹೆಸರು ದ್ರಾಕ್ಷಿ ತಪ್ಪನಗಟ್ಟೆ ಆಡಿ. ನನ್ನ ಹೆಸರು ಜಾನಕಿ ಕಪ್ಪನಕಟ್ಟೆ ಆಡಿ ಕಾಣಿಸ್ತೈತೆ. ನನ್ನ ಹೆಸರು ವಿಶ್ವ ಕಪ್ಪನಕಟ್ಟೆ ಆಡಿ. ನನ್ನ ಹೆಸರು ವಿದ್ಯಾ ಕಪ್ಪನಕಟ್ಟೆ ಆಡಿ. ಕಲ್ಲಮ್ಮ ತಾಯಿ ಮಲ್ಲಮ್ಮ ರಾಗಿಯ ಜಲ್ಲ ಜಲ್ಲನೆ ಉದುರಮ್ಮ, ಜಲ್ಲ ಜಲ್ಲನೆ ಉದುರಮ್ಮ, ನಾನಿನ ಬೆಲ್ಲದ ಋತಿಯ ಬೆಳಗೇನು, ಬೆಲ್ಲದ ಋಷಿಯ ಬೆಳಗೇನು, ಅಂದುಳ್ಳ ಆಡಿಗಳು ಚಂದುಳ್ಳ ಮೇಗಲ್ಲು ಚಂದ್ರಪತಿ ಎಂಬ ಹಿಡಿಗೂಟ, ಚಂದ್ರಮತಿ ಎಂಬ ಹಿಡಿಗೂಟ, ನಾನಿನ ಬೆಲ್ಲದ ರುಚಿಯ ಬೆಳಗೇನು, ಬೆಲ್ಲದ ರುಚಿಯ ಬೆಳಗೇನು. ರಾಗಿಯು ಮುಗಿದಾವು ರಾಜನ್ನ ಹೆಚ್ಚಾವು, ರಾಗಿಯು ಮುಗಿದಾವು ರಾಜನ್ನ ಹೆಚ್ಚಾವು, ನಾ ಮಾಡಿದ ಕೆಲಸ ಒದಗಾವು, ನಾ ಮಾಡಿದ ಕೆಲಸ ಒದಗಾವು, ರಾಗಿ ಕಲ್ಲೆ ನಾ ತೂಗಿ ಬಿಡ್ತೀನಿ ಬಲಗೂಟ. ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿ ಜಲ್ಲ ಜಲ್ಲನೆ ಉದುರಮ್ಮ, ಜಲ್ಲ ಜಲ್ಲನೆ ಉದುರಮ್ಮ, ನಾನಿನ ಬೆಲ್ಲದ ರುಚಿಯ ಬೆಳಗೇನು, ಬೆಲ್ಲದ ರುಚಿಯ ಬೆಳಗೇನು, ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಚಂದ್ರಮತಿ ಎಂಬ ಹಿಡಿಗೂಟ, ಚಂದ್ರಮತಿ ಎಂಬ ಹಿಡಿಗೂಟ, ಚಂದ್ರಮತಿ ಎಂಬ ಹಿಡಿಗೂಟ. ಹಾಡು ಬೋ ಚೆನ್ನಾಗಿತ್ತು ಅಂದ್ರ ಹಂಗಾರ ಬನ್ನಿ, ಕಳೆದ ತಿಂಗಳಲ್ಲಿ ನಮ್ಮ ಐಟಿ ಫಾರ್ ಚೇಂಜ್ ಸಂಸ್ಥೆ ಕಡೆಯಿಂದ ಏನೇನೆಲ್ಲ ಕಾರ್ಯಕ್ರಮಗಳನ್ನ ಮಾಡೋರೆ ಅಂತ ಕೇಳ್ಕ ಬರವ. ಎಚ್ ಡಿ ಕೋಟೆ ತಾಲೂಕಿನ ಅಡಳ್ಳಿ ಹಾಗೂ ಕಟ್ಟೆಮನಗನಹಳ್ಳಿ ಗ್ರಾಮಗಳಲ್ಲಿ ಮಹಿಳೆಯರು ಮತ್ತು ಕಿಶೋರಿಯರ ಸಮಸ್ಯೆಗಳ ಬಗ್ಗೆ ಅರಿತುಕೊಳ್ಳಲು ಸಮೀಕ್ಷೆಯನ್ನು ಮಾಡಲಾಯಿತು. ತುಂಬಸೋಗೆ ನಮ್ಮ ಮಾಹಿತಿ ಕೇಂದ್ರದಿಂದ ಜಕ್ಕಳ್ಳಿಯ ಕಿಶೋರಿಯರಿಗೆ ಕಿಶೋರಿ ಗ್ರಾಮ ಸಭೆಯ ಪ್ರಾಮುಖ್ಯತೆ ಬಗ್ಗೆ ಹಾಗೂ ಪಂಚಾಯಿತಿಯಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ತಿಳಿಸಿಕೊಡಲಾಯಿತು. ಹಾಗೆಯೇ ತುಂಬಸೋಗೆ ಗ್ರಾಮ ಪಂಚಾಯಿತಿಯನ್ನು ಭೇಟಿ ಮಾಡಿ ಪಂಚಾಯಿತಿಯಿಂದ ಆಗಬೇಕಾದ ಸೌಲಭ್ಯಗಳಿಗಾಗಿ ಕಿಶೋರಿಯರು ಪಂಚಾಯಿತಿಗೆ ಮನವಿಯನ್ನು ನೀಡಿದರು. ಕೋಟೆ ನಮ್ಮ ಮಾಹಿತಿ ಕೇಂದ್ರದ ನೇತೃತ್ವದಲ್ಲಿ ಕಟ್ಟೆಮನಗನಹಳ್ಳಿ ಗ್ರಾಮದ ಕಿಶೋರಿಯರಿಗೆ ಗಾದೆಗಳು ಹಾಗೂ ಅವರ ಮುಂದಿನ ಗುರಿಯ ಬಗ್ಗೆ ಚರ್ಚಿಸಿ ಆ್ಯಂಟಿ ಕ್ಯಾಮ್ರಾ ತರಬೇತಿಯನ್ನು ನೀಡಲಾಯಿತು. ಹಾಗೆಯೇ ನಾಗನಹಳ್ಳಿ ಗ್ರಾಮದ ಸೆಕ್ರೆಡ್ ಆರ್ಟ್ ಶಾಲೆಯ ಕಿಶೋರಿಯರಿಗೆ ಋತುಚಕ್ರದ ಬಗ್ಗೆ ಕಿರುಚಿತ್ರವನ್ನು ತೋರಿಸಿ ಚರ್ಚಿಸಲಾಯಿತು. ಕೋಟೆ ನಮ್ಮ ಮಾಹಿತಿ ಕೇಂದ್ರದಿಂದ ಮೊತ್ತ ಅಂಗನವಾಡಿ ಕೇಂದ್ರದಲ್ಲಿ ನಡೆದ ತಾಯಂದಿರ ಸಭೆಯಲ್ಲಿ ಭಾಗವಹಿಸಿ ಪೌಷ್ಟಿಕ ಆಹಾರ ಹಾಗೂ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಲಾಯಿತು. ತುಂಬಸೋಗೆ ನಮ್ಮ ಮಾಹಿತಿ ಕೇಂದ್ರದ ನೇತೃತ್ವದಲ್ಲಿ ನಿಲುವಾಗಲು ತುಂಬಸೋಗೆ ಹಾಗೂ ಜಕ್ಕಳ್ಳಿ ಗ್ರಾಮಗಳಲ್ಲಿ ಎಸ್ಡಿಎಂಸಿ ಸಭೆಯನ್ನು ಮಾಡಲಾಯಿತು. ಅತ್ತಿಗುಪ್ಪೆ ಹಾಗೂ ಮುಳ್ಳೂರು ನಮ್ಮ ಮಾಹಿತಿ ಕೇಂದ್ರ ಶಕೀನಾ ಸಂಸ್ಥೆಯ ಸಹಯೋಗದೊಂದಿಗೆ ಮುಳ್ಳೂರು ಹಾಗೂ ರಾಯನಹಳ್ಳಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ನೋಡಿದ್ರಲ್ಲ, ಈ ತರ ತರಬೇತಿಗಳಲ್ಲಿ ನಾವು ಭಾಗವಹಿಸಿ ಇನ್ನೂ ಹೆಚ್ಚಿಗೆ ಮಾಹಿತಿಗಳನ್ನ ತಿಳ್ಕೊಳವ ಅಂತ ಹೇಳ್ತಾ ಮುಂದೊಂದು ತಿಂಗಳು ಹೊಸ ಮಾಹಿತಿ ಜೊತೆಗೆ ಬರ್ತೀನಿ. ಬರ್ಲಾ, ನಮಸ್ಕಾರ. ಮಾರ್ಗದರ್ಶನ ಚಿನ್ಮಯಿ ಅರಕಲಿ, ಅನುಪಮಾ ಸುರೇಶ್. ನಿರ್ದೇಶನ ಮತ್ತು ಸಂಕಲನ ಪ್ರಕ್ರಿಯೆ ತಂಡ. ನಮ್ಮೊಂದಿಗೆ ರಾಜಶೇಖರ್ ಕೆಪಿ, ಕಿಯೋನಿಕ್ ಸಂಸ್ಥೆ ಮುಖ್ಯಸ್ಥರು ಹುಣಸೂರು. ಪೂರ್ಣೇಶ್ ಕಿಯೋನಿಕ್ ಸಂಸ್ಥೆಯ ಮಾರ್ಕೆಟಿಂಗ್ ಮ್ಯಾನೇಜರ್ ಹಾಗೂ ತರಬೇತಿದಾರರು ಹುಣಸೂರು. ಬರ್ಕತ್ ನಿಶಾ ಮತ್ತು ಶಿಲ್ಪ ಎರಳ್ಳಿ ಕಾವಲ್. ದಾಕ್ಷಾಯಿಣಿ ವಿದ್ಯಾ, ಜಾನಕಿ ಹಾಗೂ ವಿಶ್ವ ಕಪ್ಪನಕಟ್ಟೆ ಆಡಿಯ ಮಕ್ಕಳು.
ಎಲ್ಲ ಮಾಹಿತಿ ಕೇಂದ್ರಗಳು ಮತ್ತು ಕಟ್ಟೆಮನಗನಹಳ್ಳಿ, ಜಕ್ಕಳ್ಳಿ ಹಾಗೂ ನಾಗನಹಳ್ಳಿ ಗ್ರಾಮದ ಕಿಶೋರಿಯರು ಹಾಗೂ ಗ್ರಾಮಸ್ಥರು, ಧನ್ಯವಾದಗಳು.